ಏನು ತಿಂತಿ ತಿಳಿ ಬೇಕಾದಂತೆ ರೂಪುಗೊಳಿಸುವ ಕ್ರಮ ಉಂಟು, ರೂಪುಗೊಳಿಸುವ ಕ್ರಮ ಉಂಟು. ಹೌದೌದು, ಅದು ತಪ್ಪಾಯ್ತು. ಅದು ಒಂದು ಚಿತ್ರ ಬರೆಯುವಾಗ ಒಂದು ಬರೆಯುತ್ತಾರೆ, ಸ್ವಲ್ಪ ಕಣ್ಣು ಹೊಡೆದಾಯ್ತು ಅಷ್ಟು ಬೇಡ, ಅದನ್ನು ತಿತ್ತಿ ಸ್ವಲ್ಪ ಕಣ್ಣು ಸಡಿದು ಮಾಡು. ಹಾಗೆ ತಿತ್ತಿ ತಿಳಿ ಚಿತ್ರಕಾರನೊಬ್ಬ ತನ್ನ ಕುಂಚದಿಂದ ಹೊರಡುವಂತಹ ಕಲಾಪ್ರತಿಯನ್ನು ಅನಾವರಣಗೊಳಿಸುವಲ್ಲಿ ತನ್ನ ಜಾಣ್ಮೆಯನ್ನು ಹೇಗೆ ಎಷ್ಟು ಸಲ ವಿನಿಯೋಗಿಸುತ್ತಾರೋ ಅಂತಹ ಒಂದು ಚತುರತೆಯಲ್ಲಿ ಕಾಣುತ್ತದೆ. ಯಾವುದೇ ವಿಚಾರ ಕಾಣುತ್ತ ವಿಕಾರ ಅಲ್ಲ, ಆಕಾರವೇ ವಿಕಾರವನ್ನು ತಡೆಯಿತೋ ಅಲ್ಲ, ವಿಕಾರವೇ ಆಕಾರವನ್ನು ತಡೆಯಿತೋ ಅಂದ್ರೆ ಪಂಚ ವಿಕಾರಗಳು ಕುಟಿಲ ಚಂಚಲ ಕಾಠಿಣ್ಯ ಮಾನ್ಯ ಕೃಷತ್ವ ಎನ್ನುವುದು ಐದು ವಿಕಾರಗಳು. ನಿನ್ನ ಕಣ್ಣಲ್ಲಿ ಚಾಂಚಲ್ಯ ಇರುವುದರಿಂದ ವಿಕಾರವೇ ಆಕಾರವನ್ನು ಹೊಂದಿದೆ. ಕುಟಿಲತೆ ನಿನ್ನ ತಲೆಯ ಗುಂಗುರುಳಲ್ಲೇ ಇದ್ದದ್ದರಿಂದ ವಿಕಾರವೇ ಆಕಾರವನ್ನು ಹೊಂದಿದೆ. ಕೃಷತ್ವ ನಿನ್ನ ನಡುವಿನಲ್ಲೇ ಇದ್ದದ್ದರಿಂದ ವಿಕಾರವೇ ಆಕಾರವನ್ನು ಹೊಂದಿದೆ. ಕಾಠಿಣ್ಯ ನಿನ್ನ ಎದೆಯಲ್ಲೇ ಇದ್ದದ್ದರಿಂದ ವಿಕಾರವೇ ಆಕಾರವನ್ನು ಹೊಂದಿದೆ. ಮತ್ತೆ ನಡಿಗೆಯಲ್ಲೇ ಮಂಗೆ ಇದ್ದದ್ದರಿಂದ ವಿಕಾರವೇ ಆಕಾರವನ್ನು ಹೊಂದಿದೆ. ಒಟ್ಟಂತ ಹೇಳುವುದಿದ್ರೆ ಒಂದು ದೊಡ್ಡ ರೂಪವೇ ಚಂದ ಆಗಬೇಕು ಅಂತ ಹೇಳಿ ಸಂಕಲ್ಪದಿಂದಲೇ ಹೀಗೊಂದು ಆಯಿತು. ಇದಕ್ಕೆ ಯಾಕೆ ಕಷ್ಟಪಡುವುದಿಲ್ಲ ಆ ಚೂರಿಯನ್ನು
ಮಾಡಿದಂತಹ ಪುಣ್ಯಾತ್ಮ ಎಲ್ಲ ಬರೆದಾಗಿ 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 ಮಣ್ಣಿನ ಮಡಿಕೆಯಲ್ಲಿ ಅನ್ನ ಬೇಯಿಸುತ್ತಿರುವ ಹೊತ್ತಿನಲ್ಲಿ ಒಬ್ಬ ಬ್ರಾಹ್ಮಣ ಬಂದು ದೇಹಿ ಅಂತ ಕೇಳಿದಾಗ ತನ್ನಲ್ಲಿ ಕೊಡುವುದಕ್ಕೆ ಇಲ್ಲದೆ ಇದ್ರು ಕುಬೇರನ ಬಂಡಾರವನ್ನು ಸೂರ್ಯ ಕೊಟ್ಟು ಕೊಟ್ಟವ ಅವನನ್ನೇ ರಥ ಅಂತ ಹೇಳಿದ್ರು. ಅಂತಹ ಪುಣ್ಯಾತ್ಮ ಆ ವಂಶ